ನಾನು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಬಹುಶಃ ಒಂದು ಫೋಟೋ ಶೂಟ್ ಮಾಡಬೇಕಾಗಿತ್ತು. ಆಗ ನನಗೆ ಹೇಗೆ ಪೋಸ್ ಮಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ಯಾವ ಥರದ ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಆದರೆ ಅವತ್ತು ಫೋಟೋಗ್ರಾಫರ್ ಆಗಿ ನಮ್ಮ ಗುರು ದೇಶಪಾಂಡೆ ಸರ್ ನನ್ನ ಫೋಟೋಗಳನ್ನ ಕ್ಲಿಕ್ ಮಾಡ್ತಿದ್ರೆ ನನ್ನ ಮುಂಭಾಗದಲ್ಲಿ ನಿಂತು ಶಿಲ್ಪಾ ಅವರು ನನಗೆ ಹೇಗೆ ಪೋಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು. ನಿಜವಾಗ್ಲೂ ಶಿಲ್ಪಾ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನಿಮ್ಮನ್ನ ವೇದಿಕೆಯಲ್ಲಿ ಆ ಪಾತ್ರದಲ್ಲಿ ನೋಡುವಾಗ ಇನ್ಫ್ಯಾಕ್ಟ್ ನನಗೆ ಗೂಸ್ ಬಂಪ್ಸ್ ಬರ್ತಿತ್ತು. ಆ್ಯಂಡ್ ಆ ಪಾತ್ರ ನಾನು ಮಾಡಬೇಕಿತ್ತು ಅನ್ನೋ ಜೆಲಸ್ ಕೂಡ ಆಗ್ತಿತ್ತು. ಅಷ್ಟು ಅದ್ಭುತವಾಗಿದೆ ಆ ಪಾತ್ರ ಆ್ಯಂಡ್ ನಿಮ್ಮ ಒಂದು ಎಕ್ಸ್ಪ್ರೆಷನ್ಸ್. ಸೊ ಅದಕ್ಕೂ ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಪ್ಪಟ ಕನ್ನಡದ ಹೋರಾಟಗಾರ್ತಿಯ ಪಾತ್ರ. ಸೊ ಬಹುಶಃ ಗುರು ದೇಶಪಾಂಡೆ ಸರ್ ನನ್ನನ್ನು ಕಲಾವಿದೆಯಾಗಿ ಯೋಚನೆ ಮಾಡಿದ ತಕ್ಷಣ ಬಹುಶಃ ಆ ಪಾತ್ರವನ್ನು ನಮ್ಮ ಹುಡುಗಿ ನಾನು ಇಂಟ್ರೊಡ್ಯೂಸ್ ಮಾಡಿದಂಥ ಅಶ್ವಿನಿ ಕೈಯಲ್ಲಿ ಮಾಡಿಸ್ಬೇಕು ಅಂಥೇಳಿ ಬಹಳ ಪ್ರೀತಿಯಿಂದ ನನ್ನನ್ನು ಕರೆದು ಆ ಪಾತ್ರವನ್ನು ಕೊಟ್ಟರು. ಹಾಗಾಗಿ ಬಹಳಷ್ಟು ಜನರ ಜೊತೆಯಲ್ಲಿ ನಾನು ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕೂಡ ಕೊಟ್ಟರು. ಸೊ ಥ್ಯಾಂಕ್ಸ್ ಟು ದ ಕಪಲ್, ಥ್ಯಾಂಕ್ ಯು ಗುರು ಸರ್, ಆ್ಯಂಡ್ ಥ್ಯಾಂಕ್ ಯು ಶಿಲ್ಪ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.